प्रिय विद्यार्थिगळे नावु 9ने वर्गद मैथमेटिक्स पार्ट सेकेंड पैरलल लाइन्स अंद्रे समांतर रेषेगळन्नु नावु ईगे नोडोरिद्देवे। समांतर रेखेगळु इवुगळन्नु नोडोकिंत मुंचे नावु हिंदिन वर्गदल्लि भूमितीय मूलभूत संकल्पनेगळन्नु मक्कळे नावु ईगागले नोडिरुवेवु। भूमितीय मूलभूत संकल्पनेगळल्लि नावु ಬಿಂದುಗಳನ್ನ ರೇಖಾಖಂಡಗಳನ್ನ ಹಾಗೂ ಕಿರಣ ಹಾಗೂ ರೇಖೆಗಳನ್ನ ಇವುಗಳನ್ನ ನೋಡಿರುವೆವು। ಅವುಗಳಲ್ಲಿಯ ಏಕರೂಪ ರೇಖೆಗಳನ್ನ ಅಥವಾ ಏಕರೂಪ ರೇಖಾಖಂಡಗಳು ಏಕರೂಪ ರೇಖಾಖಂಡಗಳ ಗುಣಧರ್ಮಗಳನ್ನು ಕೂಡ ನಾವು ನೋಡಿರುವೆವು। ಈಗ ಸಮಾಂತರ ರೇಖೆಗಳು ಅಂದ್ರೆ ಪ್ಯಾರಲಲ್ ಲೈನ್ಸ್, ಈ ಸಮಾಂತರ ರೇಖೆಗಳ ಬಗ್ಗೆ ತಮಗೆ ಈಗಾಗಲೇ ಗೊತ್ತಿರುವಂತದ್ದು ಮಕ್ಕಳೇ। ಈ ಸಮಾಂತರ ರೇಖೆಗಳಲ್ಲಿಯ ಕೆಲವು ಭಾಗಗಳನ್ನು ಈ ಪಾಠದಲ್ಲಿ ನೋಡುವಂತ ಭಾಗಗಳನ್ನು ನಾವು ಮೊದಲಿಗೆ ನೋಡೋಣ। ಸಮಾಂತರ ರೇಖೆ ಮತ್ತು ಛೇದಿಕೆಯಿಂದ ಆಗುವಂತ ಕೋನಗಳ ಗುಣಧರ್ಮ ಮತ್ತು ಸಮಾಂತರ ರೇಖೆಯ ಪರೀಕ್ಷೆಗಳು ಸಮಾಂತರ ರೇಖೆಗಳ ಗುಣಧರ್ಮಗಳ ಉಪಯೋಗ ಈ ಪಾಠದಲ್ಲಿ ನಾವು ಈ ಭಾಗಗಳನ್ನು ನೋಡೋರಿದ್ದೇವೆ। ಹಾಗಾದರೆ ಮಕ್ಕಳೇ ಸಮಾಂತರ ರೇಖೆಗಳು ಎಂದರೆ ಏನು ಎಂಬುದನ್ನು ನಾವು ಈಗ ನೋಡೋಣ। ಹಾಗಾದರೆ ಸಮಾಂತರ ರೇಖೆಗಳು ಎಂದರೆ ಏನು? ಹಾಗಾದರೆ ಒಂದೇ ಸಮತಲದಲ್ಲಿರುವ ಆದರೆ ಒಂದನ್ನೊಂದು ಛೇದಿಸದೇ ಇರುವ ರೇಖೆಗಳಿಗೆ ಸಮಾಂತರ ರೇಖೆಗಳು ಎನ್ನುವರು। ಹಾಗಾದರೆ ಯಾವುದೇ ಎರಡು ರೇಖೆಗಳನ್ನ ನಾವು ಸರಳ ರೇಖೆಯಲ್ಲಿ ತೆಗೆಯುತ್ತಾ ಹೋದರೆ ಅವು ಎಷ್ಟು ಬೆಳೆಸಿದರೂ ಕೂಡ ಒಂದನ್ನೊಂದು ಛೇದಿಸದೇ ಇದ್ದರೆ ಅಂತಹ ರೇಖೆಗಳಿಗೆ ನಾವು ಸಮಾಂತರ ರೇಖೆಗಳು ಎಂದು ಕರೆಯುತ್ತೇವೆ। ಹಾಗಾದರೆ ಎರಡು ರೇಖೆಗಳನ್ನ ಎರಡು ರೇಖೆಗಳು ಮತ್ತು ಅವುಗಳ ಛೇದಿಕೆಯಿಂದ ಉಂಟಾಗುವಂತ ಕೋನಗಳ ಜೋಡಿಗಳು ನಿಮಗೆ ನೆನಪಿಗೆ ಬರುತ್ತವೆ ನೋಡಿ ಮಕ್ಕಳೇ। ಒಂದು ಇಲ್ಲಿ ಆಕೃತಿಯಲ್ಲಿ ತೋರಿಸಿದಂತೆ ನಮಗೆ ರೇಖೆ ಎಲ್ ಮತ್ತು ರೇಖೆ ಎಂ ಇವುಗಳಿಗೆ ಎನ್ ಛೇದಿಕೆಯಿಂದಾಗಿ ಇಲ್ಲಿ ಎಂಟು ಕೋನಗಳು ತಯಾರಾಗುತ್ತವೆ। ಅದರಲ್ಲಿಯೇ ಕೋನಗಳ ಜೋಡಿಗಳು ಈ ಕೆಳಗಿನಂತೆ ಇರುತ್ತವೆ ನೋಡಿ ಮಕ್ಕಳೇ। ಎರಡು ಸಮಾಂತರ ರೇಖೆಗಳಿಗೆ ಒಂದು ಛೇದಿಕೆಯು ಛೇದಿಸಿದಾಗ ಉಂಟಾಗುವ ಎಂಟು ಕೋನಗಳು ಈ ಕೆಳಗಿನಂತೆ ಇರುತ್ತವೆ। ಅವುಗಳಲ್ಲಿ ಕೋನಗಳ ಜೋಡಿಗಳನ್ನು ತೋರಿಸುವಾಗ ನಾವು ಸಂಗತ ಕೋನಗಳ ಜೋಡಿಗಳು, ಅಂತರ ವ್ಯುತ್ಕ್ರಮ ಕೋನಗಳ ಜೋಡಿಗಳು, ಬಾಹ್ಯ ವ್ಯುತ್ಕ್ರಮ ಕೋನಗಳ ಜೋಡಿಗಳು ಹಾಗೂ ಛೇದಿಕೆಯ ಒಂದೇ ಬದಿಗೆ ತಯಾರಾಗುವಂತಹ ಕೋನಗಳ ಜೋಡಿಗಳು। ಹಾಗಾದರೆ ನೋಡಿ ಮಕ್ಕಳೇ, ಆಕೃತಿಯಲ್ಲಿ ತೋರಿಸಿದಂತೆ ಸಂಗತ ಕೋನಗಳು ಹೇಗಿರುತ್ತವೆ ಎಂಬುದನ್ನು ನೋಡಿ। ಇಲ್ಲಿ ಎಲ್ ರೇಖೆ ಮತ್ತು ಎಂ ರೇಖೆ ಎನ್ ಛೇದಿಕೆ ಇದೆ। ಇಲ್ಲಿ ಮೊದಲನೆಯದಾಗಿ ಕೋನ ಡಿ ಮತ್ತು ಕೋನ್ ಎಚ್ ಇವು ಸಂಗತ ಕೋನಗಳ ಒಂದು ಜೋಡಿ ಇದೆ। ಹಾಗಾದರೆ ಎರಡನೇ ಕೋನ ಹೇಳಿ ನೋಡೋಣ ತಾವು, ಕೋನ್ ಎ, ಅದರ ಸಂಗತ ಯಾವುದಾಗುತ್ತೆ? ಹಾಗಾದರೆ ಅಲ್ಲಿ ಕೋನ್ ಇ ಎನ್ನುವಂತಹದ್ದು ಅದರ ಸಂಗತ ಕೋನದ ಜೋಡಿ ಇದೆ। ಅದೇ ರೀತಿ ಮೂರನೆಯದಾಗಿ ಇಲ್ಲಿ ನೋಡುವಂತಹದ್ದು ಕೋನ್ ಸಿ, ಇದರ ಜೊತೆಗೆ ಇರುವಂತಹ ಸಂಗತ ಕೋನ ಕೂಡ ಕೋನ್ ಜಿ ಇರುತ್ತೆ ನೋಡೋಣ। ನಾಲ್ಕನೇದಾಗಿ ಕೋನ್ ಬಿ, ಇದರ ಸಂಗತ ಯಾವುದಿದೆ? ಕೋನ್ ಬಿದ ಸಂಗತ ಕೋನ್ ಎಫ್ ಇರುತ್ತೆ। ಹಾಗಾದ್ರೆ ಅಂತರ್ ವ್ಯುತ್ಕ್ರಮ ಕೋನಗಳು, ನಾವು ಸಂಗತ ಎಂದರೆ ರೇಖೆಯ ಮೇಲ್ಬದಿ ಮತ್ತು ಆ ಇನ್ನೊಂದು ರೇಖೆಯ ಮೇಲ್ಬದಿ, ಈ ರೀತಿ ಸಂಗತವಾಗಿರುವಂತಹ ಕೋನಗಳನ್ನ ತೆಗೆದುಕೊಂಡೆವು। ಇನ್ನು ವ್ಯುತ್ಕ್ರಮ, ಅದರ ಕ್ರಮ ಸರಿಯಾಗಿರದೆ ವ್ಯುತ್ಕ್ರಮವಾಗಿದ್ರೆ ಅದಕ್ಕೆ ವ್ಯುತ್ಕ್ರಮ ಕೋನಗಳ ಜೋಡಿಗಳು ಎಂದು ಕರೆಯುತ್ತಾರೆ। ಹಾಗಾದ್ರೆ ಅದರಲ್ಲಿ ಅಂತರ್ಭಾಗದಲ್ಲಿರುವಂತಹ ವ್ಯುತ್ಕ್ರಮ ಕೋನಗಳು ಮತ್ತು ಬಾಹ್ಯ ಭಾಗದಲ್ಲಿರುವಂತಹ ವ್ಯುತ್ಕ್ರಮ ಕೋನಗಳು ಎಂಬ ಎರಡು ಭಾಗಗಳು। ಹಾಗಾದ್ರೆ ಮೊದಲನೇದಾಗಿ ಅಂತರ್ ವ್ಯುತ್ಕ್ರಮ ಕೋನದಲ್ಲಿ ಕೋನ್ ಸಿ ಮತ್ತು ಕೋನ್ ಇ ಎಂಬುವಂತ ಭಾಗ ಕೂಡ ಇಲ್ಲಿ ಇದೆ ಮಕ್ಕಳೇ, ಕೋನ್ ಸಿ ಮತ್ತು ಕೋನ್ ಇ। ಅದೇ ರೀತಿಯಾಗಿ ಕೋನ್ ಬಿ ಮತ್ತು ಕೋನ್ ಎಚ್, ಇನ್ನು ಬಾಹ್ಯ ವ್ಯುತ್ಕ್ರಮ ಕೋನ ಇದ್ರೆ ಕೋನ್ ಡಿ ಮತ್ತು ಕೋನ್ ಎಫ್ ಇದೆ, ಆ ನಂತರ ಕೋನ್ ಎ ಹಾಗೂ ಕೋನ್ ಜಿ, ಇವುಗಳಿಗೆ ಬಾಹ್ಯ ವ್ಯುತ್ಕ್ರಮ ಕೋನಗಳು ಎಂದು ಕರೆಯುತ್ತಾರೆ। ಹಾಗಾದರೆ ಛೇದಿಕೆಯ ಒಂದೇ ಬದಿಯ ಅಂತರ್ ಕೋನಗಳು ಯಾವುವು ಎಂಬುದನ್ನ ನೋಡೋಣ। ಒಂದು ಛೇದಿಕೆ ಇದೆ ಅಂದ್ರೆ ರೇಖೆ ಎಲ್, ರೇಖೆ ಎಂ ಇವುಗಳಿಗೆ ಎನ್ ಛೇದಿಕೆ ತೆಗೆದಾಗ ಆ ಛೇದಿಕೆ ಒಂದೇ ಬದಿಗೆ ಇರುವಂತಹ ಕೋನಗಳಿಗೆ ಅವು ಛೇದಿಕೆಯ ಒಂದೇ ಬದಿಯ ಅಂತರ್ ಕೋನಗಳ ಜೋಡಿಗಳು ಎಂದು
ಕರೆಯುವರು. ಹಾಗಾದ್ರೆ ಛೇದಿಕೆ ಒಂದೇ ಬದಿಗೆ ಯಾವ ಕೋನುಗಳಿವೆ? ಹಾಗಾದ್ರೆ ಕೋನ್ ಬಿ ಮತ್ತು ಕೋನ್ ಇ, ಅದೇ ರೀತಿಯಾಗಿ ಕೋನ್ ಸಿ ಮತ್ತು ಕೋನ್ ಎಚ್, ಇವು ಅಂತರ ಕೋನಗಳ ಜೋಡಿಗಳಿರುತ್ತವೆ ಮಕ್ಕಳೇ. ಈ ರೀತಿ ನಾವು ಒಟ್ಟು ಎಂಟು ಕೋನಗಳು ಇಲ್ಲಿ ತಯಾರಾಗುವಂತಹವುಗಳನ್ನ ನಾವು ನೋಡಿರುವ. ಎರಡು ರೇಖೆಗಳನ್ನು ಒಂದು ಛೇದಿಕೆಯು ಛೇದಿಸಿದಾಗ ಒಟ್ಟು ಎಂಟು ಕೋನಗಳು ತಯಾರಾಗುತ್ತವೆ. ಅವು ಯಾವುವು ಎಂದ್ರೆ ಸಂಗತ ಕೋನಗಳ ಜೋಡಿಗಳು, ಅಂತರ್ಯುತ್ಕ್ರಮ ಕೋನಗಳ ಜೋಡಿಗಳು ಹಾಗೂ ಬಾಹ್ಯ ಯುತ್ಕ್ರಮ ಕೋನಗಳ ಜೋಡಿಗಳು, ಅದರಂತೆ ಛೇದಿಕೆಯ ಒಂದೇ ಬದಿಯ ಅಂತರ್ ಕೋನಗಳು. ಈ ರೀತಿ ನಾವು ಒಟ್ಟು ಎಂಟು ಕೋನಗಳನ್ನ ನೋಡಿರುವ. ಅವು ಯಾವು ಎಂಬುದು ಕೂಡ ತಮಗೆ ಇಲ್ಲಿ ಆಕೃತಿಯ ಮೂಲಕ ಸರಿಯಾಗಿ ಗೊತ್ತಾಗಿರಬಹುದು ಮಕ್ಕಳ. ಇಲ್ಲಿ ನೋಡಿ, ಈಗ ನಾವು ಇಲ್ಲಿ ಇರುವಂತಹ ಮಹತ್ವದ ಗುಣಧರ್ಮಗಳು ಈ ಪಾಠದಲ್ಲಿ, ಅಂದ್ರೆ ಈ ಎಂಟು ಕೋನಗಳ ಸಂದರ್ಭದಲ್ಲಿ, ಅಂದ್ರೆ ಎರಡು ರೇಖೆಗಳನ್ನು ಒಂದು ಛೇದಿಕೆಯು ಛೇದಿಸಿದಾಗ ಉಂಟಾಗುವ ಎಂಟು ಕೋನಗಳ ಸಂದರ್ಭದಲ್ಲಿಯ ಕೆಲವು ಮಹತ್ವದ ಗುಣಧರ್ಮಗಳನ್ನ ನಾವು ಇಲ್ಲಿ ನೋಡೋಣ ಮಕ್ಕಳು. ಹಾಗಾದ್ರೆ ಮೊದಲನೆಯದಾಗಿ ನೋಡಿ, ಎರಡು ರೇಖೆಗಳು ಒಂದನ್ನೊಂದು ಛೇದಿಸಿದಾಗ ಉಂಟಾಗುವ ವಿರುದ್ಧ ಕೋನಗಳು ಸಮಾನ ಉದ್ದಳತೆಯದ್ದು ಇರುತ್ತವೆ. ಇದು ಮೊದಲನೇ ಗುಣಧರ್ಮ ಏನಿದೆ, ಎರಡು ರೇಖೆಗಳನ್ನು ಅಥವಾ ಎರಡು ರೇಖೆಗಳು ಒಂದನ್ನೊಂದು ಛೇದಿಸಿದಾಗ ಉಂಟಾಗುವ ವಿರುದ್ಧ ಕೋನಗಳು ಸಮಾನ ಉದ್ದಳತೆಯು ಇರುತ್ತವೆ. ಆನಂತರ ಎರಡನೇದಾಗಿ, ರೇಖೀಯ ಜೋಡಿಯಲ್ಲಿಯ ಕೋನಗಳು ಪರಸ್ಪರ ಪೂರಕ ಇರುತ್ತವೆ. ಈಗಾಗಲೇ ನಾವು ನೋಡಿರುವಂತದ್ದು, ಒಂದು ರೇಖೆಯ ಮೇಲೆ ಒಂದು ಇನ್ನೊಂದು ರೇಖೆಯನ್ನು ತೆಗೆದಾಗ ಆ ರೇಖೆಯಲ್ಲಿಯ ಜೋಡಿ ಕೋನಗಳು ಪರಸ್ಪರ ಪೂರಕ ಇರುತ್ತವೆ. ಹಾಗಾದ್ರೆ ಸಂಗತ ಕೋನಗಳ ಒಂದು ಜೋಡಿಯು ಏಕರೂಪ ಇದ್ರೆ ವಿರುದ್ಧ ಸಂಗತ ಕೋನಗಳ ಉಳಿದ ಎಲ್ಲ ಜೋಡಿಗಳು ಏಕರೂಪ ಇರುತ್ತವೆ. ಹಾಗಾದ್ರೆ ಇಲ್ಲಿ ಎರಡು ಸಮಾಂತರ ರೇಖೆಗಳನ್ನು ಒಂದು ಛೇದಿಕೆಯು ಛೇದಿಸಿದಾಗ ಉಂಟಾಗುವ ಒಂದು ವ್ಯುತ್ಕ್ರಮ ಜೋಡಿ ಏಕರೂಪವಾಗಿದ್ರೆ ಉಳಿದ ಎಲ್ಲ ಸಂಗತ ಕೋನಗಳು ಕೂಡ ಏಕರೂಪವಾಗಿರುತ್ತವೆ ಎಂಬುದು ನೋಡಿ ಮಕ್ಕಳ. ಇನ್ನೊಂದು ನಾಲ್ಕನೇದಾಗಿ, ವ್ಯುತ್ಕ್ರಮ ಕೋನಗಳ ಒಂದು ಜೋಡಿ ಏಕರೂಪ ಇದ್ರೆ ಆಗ ವ್ಯುತ್ಕ್ರಮ ಕೋನಗಳ ಇತರ ಎಲ್ಲ ಜೋಡಿಗಳು ಏಕರೂಪ ಇರುತ್ತವೆ. ಹಾಗಾದ್ರೆ ಇಲ್ಲಿ ಮಹತ್ವದ ಗುಣಧರ್ಮ ಇದು, ಎರಡು ಸಮಾಂತರ ರೇಖೆಗಳನ್ನು ಒಂದು ಛೇದಿಕೆಯು ಛೇದಿಸಿದಾಗ ವ್ಯುತ್ಕ್ರಮ ಕೋನಗಳ ಒಂದು ಜೋಡಿಯು ಏಕರೂಪವಾಗಿದ್ರೆ ಉಳಿದ ಎಲ್ಲ ಅಂದ್ರೆ ಇತರ ಎಲ್ಲ ವ್ಯುತ್ಕ್ರಮ ಕೋನಗಳ ಜೋಡಿಗಳು ಕೂಡ ಏಕರೂಪವಾಗಿರುತ್ತವೆ. ಕೊನೆಯದಾಗಿ ಐದನೇ ಗುಣಧರ್ಮ ನೋಡಿ, ಛೇದಿಕೆಯ ಒಂದೇ ಬದಿಯ ಅಂತರ್ ಕೋನಗಳ ಬೇರೀಜು 180 ಅಂಶ ಇದ್ರೆ, ನಾವು ಇಲ್ಲಿ ಛೇದಿಕೆಯ ಒಂದೇ ಬದಿಗೆ ಅಂದ್ರೆ ಒಂದು ಎರಡು ಸಮಾಂತರ ರೇಖೆಗಳನ್ನು ಒಂದು ಛೇದಿಕೆಯು ಛೇದಿಸಿದಾಗ ಛೇದಿಕೆಯ ಒಂದೇ ಬದಿಗಿರುವಂತಹ ಅಂತರ್ ಕೋನಗಳ ಬೇರೀಜು 180 ಅಂಶ ಇದ್ರೆ ಅಂತರ್ ಕೋನಗಳ ಎರಡನೇ ಜೋಡಿಯಲ್ಲಿಯ ಕೋನಗಳು ಕೂಡ 180 ಅಂಶದ್ದು ಇರುತ್ತವೆ. ಹಾಗಾದ್ರೆ ಇಲ್ಲಿ ಮಹತ್ವದ ಗುಣಧರ್ಮಗಳನ್ನು ನಾವು ಇಲ್ಲಿ ನೋಡಿರುವ, ಯಾವುದು? ಎರಡು ರೇಖೆಗಳನ್ನು ಒಂದು ಛೇದಿಕೆಯು ಛೇದಿಸಿದಾಗ ಉಂಟಾಗುವಂತಹ ವಿರುದ್ಧ ಕೋನಗಳ ಏಕರೂಪ ಇರುತ್ತವೆ. ಎರಡನೇದು, ರೇಖೀಯ ಜೋಡಿಯಲ್ಲಿಯ ಕೋನಗಳು ಪರಸ್ಪರ ಪೂರಕ ಇರುತ್ತವೆ. ಸಂಗತ ಕೋನಗಳ ಒಂದು ಜೋಡಿ ಏಕರೂಪ ಇದ್ರೆ ಸಂಗತ ಕೋನಗಳ ಉಳಿದ ಎಲ್ಲಾ ಜೋಡಿನೂ ಏಕರೂಪ ಇರ್ತಾವ. ಅದೇ ರೀತಿ ವ್ಯುತ್ಕ್ರಮ ಕೋನಗಳ ಒಂದು ಜೋಡಿ ಏಕರೂಪ ಇದ್ರೆ ಉಳಿದ ಎಲ್ಲ ವ್ಯುತ್ಕ್ರಮ ಕೋನಗಳು ಕೂಡ ಏಕರೂಪ ಇರುತ್ತವೆ. ಛೇದಿಕೆಯ ಒಂದೇ ಬದಿಯ ಅಂತರ ಕೋನಗಳ ಬೇರೀಜು ಒಂದು ವೇಳೆ 180 ಅಂಶ ಇದ್ರೆ ಅಂತರ ಕೋನಗಳ ಎರಡನೇ ಜೋಡಿಯಲ್ಲಿರುವಂತಹ ಕೋನಗಳು ಕೂಡ 180 ಅಂಶ ಇರುತ್ತದೆ ಮಕ್ಕಳೇ. ಹಾಗಾದ್ರೆ ಸಮಾಂತರ ರೇಖೆಗಳ ಗುಣಧರ್ಮಗಳನ್ನ ನಾವಿಲ್ಲಿ ಯಾವ ರೀತಿ ಸಿದ್ಧ ಮಾಡಬೇಕು ಎಂಬುದನ್ನ ನಾವು ನೋಡೋರಿದ್ದೇವೆ ಮಕ್ಕಳೇ. ಅಂದ್ರೆ ಪ್ರಾಪರ್ಟೀಸ್ ಆಫ್ ಪ್ಯಾರಲಲ್ ಲೈನ್ಸ್, ಎರಡು ಸಮಾಂತರ ರೇಖೆಗಳ ಛೇದಿಕೆಯಿಂದ ಉಂಟಾಗುವ ಕೋನಗಳ ಕೃತಿಯಿಂದ ತಾಳೆ ಹಾಕಿದ ಗುಣಧರ್ಮ, ಈ ಸಿದ್ಧತೆಯನ್ನ ನಾವು ಮಾಡುವರಿದ್ದೇವೆ. ಗುಣಧರ್ಮ ಸಿದ್ಧ ಮಾಡುವ ಸಲುವಾಗಿ ನಾವು ಯುಕ್ಲಿಡ್ನ ಈ ಎಲ್ಲಾ ಮೇಲಿನ ಗ್ರಹಿತಗಳನ್ನ ಉಪಯೋಗಿಸುವರಿದ್ದೇವೆ ಮಕ್ಕಳೇ. ಎರಡು ರೇಖೆಗಳು ಮತ್ತು ಅವುಗಳ ಛೇದಿಕೆ ತೆಗೆದಾಗ ಒಂದೇ ಬದಿಗೆ ತಯಾರಾದ ಅಂತರ್ ಕೋನಗಳ ಬೇರೀಜು ಎರಡು ಕಾಟ್ಕೋನಕ್ಕಿಂತ ಕಡಿಮೆ ಇದ್ರೆ ಆ ಸರಳ ರೇಷೆ ಅದೇ ದಿಸೆಯಲ್ಲಿ ಮುಂದೆ ಬೆಳೆಸಿದಾಗ ಒಂದನ್ನೊಂದು ಛೇದಿಸುತ್ತವೆ. ಇದು ಯುಕ್ಲಿಡ್ನ ಒಂದು ಗ್ರಹಿತಕ ಇದೆ. ಯುಕ್ಲಿಡ್ ಅನ್ನುವಂತ ಒಬ್ಬ ಗಣಿತ ತಜ್ಞ ಏನ್ ಮಾಡಿದ್ದ ಅಂದ್ರೆ, ಅವನ ಒಂದು ಗ್ರಹಿತಕ ಯಾವ ರೀತಿ ಇದೆ, ಎರಡು ರೇಖೆಗಳು ಮತ್ತು ಅವುಗಳ ಛೇದಿಕೆ, ಎರಡು ರೇಖೆಗಳು ಮತ್ತು ಅವುಗಳ ಛೇದಿಕೆ ತೆಗೆದಾಗ ಒಂದೇ ಬದಿಗೆ ಅಂದ್ರೆ ಎರಡು ರೇಖೆಗಳು ಮತ್ತು ಒಂದು ಛೇದಿಕೆಯನ್ನು ತೆಗೆದ್ರೆ ಒಂದೇ ಬದಿಗೆ ತಯಾರಾಗುವಂತ ಅಂತರ್ ಕೋನಗಳ ಬೇರೀಜು ಎರಡು ಕಾಟ್ಕೋನಕ್ಕಿಂತ ಕಡಿಮೆ, ಅದರ ಅರ್ಥ 180 ಅಂಶಕ್ಕಿಂತ ಕಡಿಮೆ ಇದ್ರೆ
ಆ ಸರಳ ರೇಷೆಯನ್ನ ಒಂದೇ ದಿಶೆಯಲ್ಲಿ ಮುಂದೆ ಬೆಳೆಸಿದಾಗ ಅವು ಒಂದನ್ನೊಂದು ಛೇದಿಸುತ್ತವೆ ಎಂಬುದು ತಮಗೆ ಗೊತ್ತಿರುವಂಥದ್ದು ಮಕ್ಕಳೇ. ಈ ಗುಣಧರ್ಮದ ಉಪಯೋಗ ಮಾಡಿ ನಾವು ಈ ಗುಣಧರ್ಮದ ಉಪಯೋಗ ಮಾಡಿ ಸಮಾಂತರ ರೇಖೆಗಳ ಗುಣಧರ್ಮಗಳನ್ನ ಸಿದ್ಧ ಮಾಡುವುದಿದೆ. ಹಾಗಾದರೆ ಯುಕ್ಲಿಡನ ಕೆಲವು ಗ್ರಹಿತಕಗಳನ್ನ ಸ್ವಯಂ ಸಿದ್ಧತೆಗಳನ್ನ ಅಂದ್ರೆ ಅವುಗಳು ಸತ್ಯವೆಂದು ತಿಳಿದು ಈ ಮುಂದಿನ ಗುಣಧರ್ಮಗಳನ್ನ ನಾವು ನೋಡುವರಿದ್ದೇವೆ ಮಕ್ಕಳೇ. ಇಲ್ಲಿ ಸಮಾಂತರ ರೇಖೆಗಳಿಗಾಗಿ ಬೇಕಾಗಿರುವಂತಹ ಎಲ್ಲ ಗುಣಧರ್ಮಗಳನ್ನ ಉಪಯೋಗ ಮಾಡಿ ಹಾಗಾದ್ರೆ ನಾವು ಈ ಐದು ಗುಣಧರ್ಮಗಳನ್ನ ಸರಿಯಾಗಿ ತಾವು ಇನ್ನೊಮ್ಮೆ ಪುಸ್ತಕದಲ್ಲಿ ನೋಡಿ ಅವುಗಳನ್ನ ತಿಳಿದುಕೊಳ್ಳಬೇಕು. ಆ ನಂತರ ನಾವು ಮುಂದಿನ ಪ್ರಮೇಯವನ್ನ ಮುಂದಿನ ವಿಡಿಯೋದಲ್ಲಿ ಇವುಗಳನ್ನ ನೋಡೋಣ ಮಕ್ಕಳೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ದಿಸ್ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.